ನಮ್ಮ ಬಾಡಿಲಿ ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ಅಂದರೆ ನಮ್ಮ ಹೇರ್. ಸೊ ನವ್ಯ ಡೇಸ್ ಹೆವಿ ಪೊಲ್ಯೂಷನ್, ಪೂವರ್ ಡೈಟ್ ಇದೆಲ್ಲ ನಮ್ಮ ಹೇರ್ನ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಇದರಿಂದನೇ ಹೇರ್ ಫಾಲ್, ಹೇರ್ ಡ್ಯಾಮೇಜ್, ಡ್ಯಾಂಡ್ರಫ್ ಎಕ್ಸೆಟ್ರಾ ಆ್ಯಂಡ್ ವೇರಿಯಸ್ ರೀಸನ್ಸಿಂದನು ಹೇರ್ ಫಾಲ್ ಆಗಿ ಈ ಹೇರ್ ಲೈನ್ ಇದೆಯಲ್ಲ ಇದು ಹೀಗೆ ಹೋಗ್ಬಿಡುತ್ತೆ. ಸೊ ಇದನ್ನೇ ರಿಸೀಡಿಂಗ್ ಹೇರ್ ಲೈನ್ ಅಂತ ಹೇಳ್ತಾರೆ. ಈ ಲೈನ್ ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಕಾನ್ಫಿಡೆನ್ಸ್ ಕೂಡ ಹೀಗೆ ಹೋಗ್ಬಿಡುತ್ತೆ. ಸೊ ಟ್ರಸ್ಟ್ ಮೀ, ಇದನ್ನು ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಅವಾಗ ಮಾಡ್ತಾ ಇದ್ದ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಲಾಟ್ಸ್ ಆಫ್ ರಿಸರ್ಚಿಂದ ನನ್ನ ಹೇರ್ ಇವಾಗ ರೀಗ್ರೋತ್ ಆಗಿದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊಲ್ಯೂಷನ್ ನಂಬರ್ 1 ಡಯಟ್. ಎಸ್, ನಂಬರ್ 1 ಈಸ್ ಡಯಟ್ ಆ್ಯಂಡ್ ಪ್ರೈಮರಿ ಸೊಲ್ಯೂಷನ್ ಕೂಡ ಡಯಟ್. ಏನಪ್ಪ ಫಿಟ್ನೆಸ್ ಸೀರೀಸಲ್ಲೂ ಡಯಟ್ ಬಗ್ಗೆ ಮಾತಾಡ್ತೀನಿ, ಇದರಲ್ಲೂ ಡಯಟ್ ಬಗ್ಗೆ ಅಂತನಾ ಅಂದರೆ, ಅಫ್ಕೋರ್ಸ್ ನಮ್ಮ ಹೇರ್ಗೆ ಮೇಯ್ನ್ ಬಂದು ಪ್ರೋಟೀನ್ಸ್ ಬೇಕಾಗುತ್ತೆ ಆ್ಯಂಡ್ ಆಲ್ಸೋ ನ್ಯೂಟ್ರಿಷನ್ಸ್ ಕೂಡ. ನಮ್ಮ ಬಾಡೀಲಿ ಪ್ರೋಟೀನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಕಮ್ಮಿ ಆಗ್ತಾ ಇದ್ದಂಗೆ ನಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಟೇಕ್ ಫುಡ್ ಲೈಕ್ಸ್ ಎಗ್, ಬೀನ್ಸ್, ಆಮ್ಲ. ಸೊ ಇದು ನಮ್ಮ ಹೇರ್ ಫಾಲ್ನ ರೆಡ್ಯೂಸ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನೀವು ಗೂಗಲ್ ಸರ್ಚ್ ಮಾಡಿ ಪ್ರೋಟೀನ್ ಫುಡ್ಸ್ ಯಾವುದು ಅಂತ ನಿಮಗೆ ಒಂದು ಫುಲ್ ಲೀಸ್ಟೇ ಬರುತ್ತೆ. ಇದನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದರಿಂದ ನಮ್ಮ ಹೆಲ್ತ್ ಕೂಡ ಒಳ್ಳೆಯದಾಗಿರುತ್ತೆ. ನಂಬರ್ 2, ಹೇರ್ ಗ್ರೋತ್ ಸೊಲ್ಯೂಷನ್. ಅನ್ಫಾರ್ಚುನೇಟ್ಲಿ ಇದರಲ್ಲೇ ತುಂಬ ಜನ ಕನ್ಫ್ಯೂಷನ್ ಆಗೋದು ಅಂದರೆ ಆಯಿಲ್ ಯೂಸ್ ಮಾಡಿದ್ರೆ ಹೀಗಾಗುತ್ತೆ, ಹೇರ್ ಸ್ಪ್ರೇ ಯೂಸ್ ಮಾಡಬೇಕು, ಸೊ ಹಾಗೆ ಹೀಗೆ ಅಂತೆಲ್ಲ. ಜಸ್ಟ್ ಆರ್ಗಾನಿಕ್ ಆಯಿಲ್ ಆರ್ ಕೊಕೊನಟ್ ಆಯಿಲ್ನ ವೀಕ್ಲಿ 2 ಟೈಮ್ಸ್ ಹೆಡ್ ಮಸಾಜ್ ಮಾಡಿ ಹೆಡ್ ಮಸಾಜ್ ಮಾಡೋತ್ತಿಗೆ ನಮ್ಮ ಹೆಡ್ಡಲ್ಲಿ ಬ್ಲಡ್ ವೆಸಲ್ಸ್ ಸ್ಟೆಬಿಲೈಸ್ ಆಗುತ್ತೆ. ಸೊ ಇಟ್ಸ್ ಹೆಲ್ಪ್ಸ್ ಟು ರೀಗ್ರೋ ಯುವರ್ ಹೇರ್. ನಂಬರ್ 3 ಆ್ಯಂಡ್ ಲಾಸ್ಟ್ ಸೊಲ್ಯೂಷನ್ ಬಂದು ಟೇಕ್ ಲೆಸ್ ಸ್ಟ್ರೆಸ್. ನಾನು ಪ್ರೀವಿಯಸ್ ಹೇರ್ ಫಾಲ್ ಮಿಸ್ಟೇಕ್ ವೀಡಿಯೋದಲ್ಲೂ ಇದರ ಬಗ್ಗೆ ಮಾತಾಡಿದ್ದೆ. ಆ್ಯಂಡ್ ಸ್ಟ್ರೆಸ್ ಅನ್ನೋದು ನಮ್ಮ ಇಂಟರ್ನಲ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿದ್ದು. ಸೊ ತುಂಬ ಜನಕ್ಕೆ ಏರ್ ವೈಟ್ನಿಂಗ್ ಅವರು ಡ್ಯಾಂಡ್ರಫ್ ಆಗ್ತಿದೆ ಅಂದಾಗೇನೆ ತುಂಬ ಟ್ರಿಗರ್ ಆಗಿ ಸ್ಟ್ರೆಸ್ ತೊಗೊಂಬಿಡೋದು. ಆ್ಯಂಡ್ ಆಲ್ಸೋ ವೇರಿಯಸ್ ಪ್ರಾಬ್ಲಮ್ಸಿಂದನೂ ಸ್ಟ್ರೆಸ್ ಆಗ, ಲೈಕ್ ವರ್ಕ್ ಪ್ರೆಷರ್ ಇಶ್ಯೂಸ್. ಇದರಿಂದನೂ ಎವ್ರಿ ಒನ್ ಹ್ಯಾವ್ ಪ್ರಾಬ್ಲಮ್ಸ್. ಸೊ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನೋಡ್ಕೋಬೇಕು ಅಷ್ಟೆ. ಸೊ ತುಂಬ ಸ್ಟ್ರೆಸ್ ಆಗ್ತಿದೆ ಅಂದರೆ ಜಸ್ಟ್ ಒಂದು 15 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಇಟ್ಸ್ ಡೆಫಿನೆಟ್ಲಿ ವರ್ಕ್. ಆ್ಯಂಡ್ ಆಲ್ಸೋ ಮೆಡಿಟೇಷನಿಂದ ತುಂಬಾ ಯೂಸಸ್ ಇದೆ. ಸೊ ದಿಸ್ ಈಸ್ ದ 3 ಸೊಲ್ಯೂಷನ್ ಐ ರೆಕಮೆಂಡ್ ಟುಡೇ. ನನಗೂ ಕೂಡ ರಿಸೀಡಿಂಗ್ ಹೇರ್ ಲೈನ್ ಆಗಿತ್ತು ಆ್ಯಂಡ್ ದಿಸ್ ಸೊಲ್ಯೂಷನ್ ನೌ ಮೈ ಹೇರ್ ಈಸ್ ರೀಗ್ರೋತಿಂಗ್. ಸೊ ಹೋಪ್ ಯು ಲೈಕ್ ದ ವಿಡಿಯೋ. ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಫೋ ಇನ್ ಕನ್ನಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ.